ಕೇಳ್ತಿದ್ದೀರ ಸುವರ್ಣ ಒಳಗೆ ನಿಮ್ಮಪ್ಪ ನಿನ್ನ ವಂಶೋದ್ಧಾರಕ್ಕೆ ಅಂತ ಪೂಜೆ ಪುನಸ್ಕಾರ ಅಂತ ಮಾಡಿಸ್ತಿದ್ದಾರೆ ಇಲ್ಲಿ ನೋಡಿದ್ರೆ ನೀವಿಬ್ರು ಹೀಗೆ ಇರಿ ಒಳಗಡೆ ಹೋಗಿ ನಿಜ ವಿಷಯ ಏನು ಅಂತ ತಿಳಿಸಿದ್ರೆ ಪೂಜೆ ಹೆಸರಲ್ಲಾಗೋ ವೇಸ್ಟ್ ಆದರೂ ಉಳಿಯುತ್ತೆ बरी हले बट्टे मड़चतिद्दीयल्ल गंडन जोते होरगोगि होस बट्टे तगोंडु हाकोंडु कुडिदु कुप्पळिसोद यावाग अंत केळदे कणे अल्ल कणे नमगू आसे इरल्वेने ಏನು ನಮ್ಮ ಮನೆ ಹುಡುಗಿ ಗಂಡನ ಜೊತೆ ಸುತ್ತಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಸಂಜೆ ಪೂರ್ತಿ ಅವನ ಜೊತೆ ಸುತ್ತಾಡಿ ಗೋಲ್ಗುಪ್ಪ ತಿಂದು ಪೋಲ್ಪೋಲಿಯಾಗಿ ಮಾತಾಡಿ ಅವನ ಬೆನ್ನುರಿಗೆ ಕಚ್ಚಗುಳಿ ಇಡ್ತಾ ತಮ್ಮ ತಮ್ಮ ಆಸೆ ಆಗಿರಬೇಕು ಅಂತ ನಮಗೂ ಆಸೆ ಇರಲ್ವೇನೆ ಹೇಳೆ ಅದಕ್ಕೆ ಕೇಳ್ದೆ ಅತ್ತೆ ಅವರು ಯಾವಾಗಲೂ ಆಫೀಸ್ ಕೆಲಸ ಅಂತ ಒತ್ತಡದಲ್ಲಿ ಇರ್ತಾರೆ ನೀವು ಹೇಳಿದ್ದಲ್ಲ ಬರಿ ಚಂದದ ಕನಸು ಅಷ್ಟ ಕನಸು ಅನ್ಕೊಂಡ್ರೆ ಕನಸು ಕನಸನ್ನ ನನಸ ಮಾಡ್ಕೊಳ್ಳೋದು ನಿನ್ನ ಕೈಯಲ್ಲೇ ಇರುತ್ತೆ ಕಣೆ ತನ್ನ ಗಂಡನ ಜೊತೆಗೆ ಕನಸು ನನಸ ಮಾಡ್ಕೊಳ್ಳಕ ಆಗದೇ ಇರೋಳು ನೀನು ನಮ್ಮ ಕುಲದಲ್ಲೇ ದೊಡ್ಡ ಸ್ಯಾಂಪಲ್ ಪೀಸ್ ಅತ್ತೆ ನನಗೆ ಏನು ಆಸೆ ಇಲ್ಲ ನಾನು ಇಲ್ಲಿ ಆರಾಮಾಗಿದ್ದೀನಿ ಆರಾಮ ಅಂತೆ ಆರಾಮ ಅದೇನೋ ಅಳಿಯಂದ್ರು ಪಾರ್ಟಿ ಕೊಡಿಸ್ತಾರಂತಲ್ಲ ಅದಕ್ಕೆ ಯಾವ ಬಟ್ಟೆ ಹಾಕತಿಯೇ ಯಾವ ಚೆನ್ನಾಗಿರೋ ಬಟ್ಟೆ ಇದೆ ನಿನ್ನತ್ರ ಹೇಳ ನೋಡಣ್ಣ ಅತ್ತೆ ನನ್ನ ಹತ್ರ ಇರೋ ಬಟ್ಟೆನೇ ಸಾಕು ಮತ್ತೆ ಯಾಕ ಹೊಸ ಬಟ್ಟೆ ಅದರಲ್ಲೇ ಯಾವುದನ್ನಾದರೂ ಒಂದನ್ನ ಒಗೆದು ಇಸ್ತ್ರಿ ಮಾಡಿ ಹಾಕೋತೀನಿ ಅತ್ತೆ ನಿಮಗೆ ಗೊತ್ತಾ ಇಲ್ಲಿ ಕರೆಂಟ್ ಇಸ್ತ್ರಿ ಪೆಟ್ಟಿಗೆ ಇದೆ ಊರಲ್ಲಾದ್ರೆ ಇದ್ಲು ಇಸ್ತ್ರಿ ಹಾಕೋಬೇಕಾಗಿತ್ತು ಎಲ್ಲಿ ಕೆಂಡ ಬಿದ್ದು ಬಟ್ಟೆ ಸುಟ್ಟು ಹೋಗುತ್ತೋ ಅಂತ ನಾನು ಇಸ್ತ್ರಿನ ಮಾಡ್ಕೊಳ್ತಿರಲಿಲ್ಲ ಶುರು ಮಾಡ್ದೆ ನಿನ್ನ ಹಳೆ ಪುರಾಣನ ಇಗೇನೆ ಹೊಸ ಬಟ್ಟೆ ತಗೋತಿಯೋ ಇಲ್ವೋ ಅತ್ತೆ ನನಗೆ ಬೇಡ ಅತ್ತೆ ಅಲ್ಲ ಕಣೆ ನಾನೇ ವಯಸ್ಸನಲ್ಲಿ ದೊಡ್ಡವಳು ನಾನೇ ಅಳಿಯಂದ್ರನ ಕೇಳಿ ಬಟ್ಟೆ ತರಿಸ್ಕೊಂಡಿರಬೇಕಾದ್ರೆ ನಿನಗೆ ಯಾಕೆ ಬಟ್ಟೆ ತರಿಸ್ಕೊಳ್ಳಕ ಆಗಲ್ಲ ಉಮಾ ಏನಂತೆ ಮದುದು ನೋಡಿ ಪದ್ಮಕ್ಕ ಪಾರ್ಟಿಗೆ ಹೊಸ ಬಟ್ಟೆ ತಗೊಳ್ಳೆ ಅಂತಂದ್ರೆ ಬೇಡ ಅಂತಿದ್ದಾಳೆ याके मधु तगो उमा हेल्ता इरदु सरियागे इदे इदु नम्मूरल्ल बेंगळूरु इल्लिन जन थळुकु बेळुकु वेष कंड्रे तुंबा संतोष पड़तारे निम्म अत्ते सरियागि अर्थ माड्कोंडिदाळे अदक्के पार्टिगोस्कर एल्ल तयारी माड्कोंडिबिडिदाळे नीवु होगळ्तिद्रो तडेतिद्रो अंत ओंदु गोत्तागतिल्ल पद्मक्क नोडि ದೇಶಕ್ಕೆ ತಕ್ಕ ಭಾಷೆ ಕಾಲಕ್ಕೆ ತಕ್ಕ ವೇಷ ಬದಲಾಗಲೇಬೇಕಲ್ವ ಪದ್ಮಕ್ಕ ಒಳಗಡೆ ಹೇಗಿದ್ರೂ ಪರವಾಗಿಲ್ಲ ಆದರೆ ಹೊರಗಡೆ ಮಾತ್ರ ಫಳಫಳ ಫಳಫಳ ಅಂತಿರಬೇಕು ನೀನು ಹೇಳ್ತಾ ಇರೋದು ಸರಿಯಾಗಿ ಇದೆ ಉಮಾ ಆದರೆ ಎಲ್ಲರಿಗೂ ಒಳಗೊಂದು ಹೊರಗೊಂದು ಮಾಡಕ್ಕೆ ಬರಲ್ಲ ಅಲ್ವಾ ಮಧು ಅಯ್ಯೋ ಇವರಿಗೆಲ್ಲ ಹೇಗೆ ಅರ್ಥ ಮಾಡಿಸ್ಲಿ ನಾನು ಬೇಕು ಅಂದ್ರು ನಮ್ಮ ಮನೆಯವರು ಕೊಡ್ಸಲ್ಲ ಇದನ್ನ ಹೇಳಿದ್ರೆ ಮಾವಯ್ಯ ಮತ್ತೆ ಇವರಿಗೆ ಬೈತಾರೆ ಇವರು ಮತ್ತೆ ನನ್ನ ಮೇಲೆ ರೇಗ್ತಾರೆ ಹೇಗಾದರೂ ಮಾಡಿ ಈ ಮಾತುಕತೆ ಇಲ್ಲಿಗೆ ನಿಲ್ಲಿಸಬೇಕು ಲೇಮದು ಆಗ್ಲೇ ಕನಸು ಕಾಣ್ತ ಕೂತ್ಬಿಟ್ಟ್ಯಾ ಇಲ್ಲ ಅತ್ತೆ ಎಲ್ಲಿ ತೋರ್ಸು ನಿನ್ನತ್ರ ಅದು ಯಾವ ಯಾವ ಹೊಸ ಬಟ್ಟೆ ಇದೆ ಅಂತ ತೋರ್ಸೆ ಸರಿ ಅತ್ತೆ ನೋಡಿ ಅತ್ತೆ ನನ್ನ ಹತ್ರ ಇಷ್ಟು ಬಟ್ಟೆಗಳಿವೆ ಮತ್ತೆ ಹೊಸ ತಗೋ ಅಂತ ಹೇಳ್ತಿರಲ್ಲ ಇದೆ ಸಾಕು ಇದರಲ್ಲೇ ಅದರ ಹಾಕೋತೀನಿ
ಅಲ್ಲ ಪದ್ಮಕ್ಕ, ಗಂಡ ಹೆಂಡತಿ ಅಂದ್ರೆ ಒಂದೇ ರೂಮ್ ಅಲ್ಲಿ ಬಟ್ಟೆಗಳನ್ನ ಇಟ್ಕೊಳ್ತಾರೆ. ಆದ್ರೆ ಇವಳು ಬೇರೆ ರೂಮ್ ಅಲ್ಲಿ ಬಟ್ಟೆ ಇಡ್ತಿದಾಳೆ ಅಂದ್ರೆ ಅಲ್ವೇ ಮದು. ನೀನು ಅಳಿ ಅಂದ್ರೆ ಒಂದೇ ರೂಮ್ ಅಲ್ಲಿ ಮಲಗ್ತಾ ಇಲ್ವಾ? ಯಾಕೆ ಹೇಳ್ದೆ ಅಂದ್ರೆ ನಿನ್ನ ಬಟ್ಟೆಗಳನ್ನ ಬೇರೆ ಹೊಳ್ತಾರ ಬೇರೆ ರೂಮ್ ಅಲ್ಲಿ ತಗೊಂಡ ಹೋಗಿ ಇಟ್ಟಿದ್ಯಲ್ಲ, ಅದಕ್ಕೆ ಕೇಳ್ದೆ. ಇಲ್ಲ ಅತ್ತೆ, ಇಲ್ಲಿ ಬಟ್ಟೆ ಇಡೋಕೆ ಜಾಗ ಇರಲಿಲ್ಲ. ಹೇಗಂದ್ರು ಆ ರೂಮ್ ಖಾಲಿ ಇತ್ತು, ಅದಕ್ಕೆ ಅಲ್ಲಿಟ್ಟೆ. ಉಮಾ, ಯಾಕೆ ಹಾಗೆ ನಗ್ತಿದೀಯ? ಅಮ್ಮ, ಅಲ್ಲ ಪದ್ಮಕ್ಕ, ನಿನಗೆ ಇವಳ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಗು ಬರ್ತಿಲ್ವಾ? ಗಂಡ ಹೆಂಡತಿ ಒಂದೇ ರೂಮ್ ಅಲ್ಲಿ ಮಲಗ್ತಿಲ್ಲ. ಬೇಕಾದ್ರೆ ಅವಳನ್ನ ಕೇಳಿ ಹೇಳ, ನಾವು ಬಂದಿದ್ದೀವಿ ಅಂತ ಅಷ್ಟೇ ಅವಳು ಈ ರೂಮ್ ಅಲ್ಲಿ ಮಲಗ್ತಾ ಇರೋದು. ಬೇಕಾದ್ರೆ ನೀವೇ ಕೇಳಿ. ಮಧು, ಉಮಾ ಹೇಳ್ತಾ ಇರೋದು ಸರಿನಾ? ಉಮಾ ಅನ್ಕೊಂಡಿದ್ದು ಯಾವತ್ತೂ ಸುಳ್ಳಾಗೋದಿಲ್ಲ ಅನ್ನೋದು ಮತ್ತೆ ಸಾಬೀತಾಗೋ ಲಕ್ಷಣ ಕಾಣ್ತಿದೆ. ಇಲ್ಲ ಅತ್ತೆ, ನಾವಿಬ್ರು ಯಾವಾಗ್ಲೂ ಒಂದೇ ರೂಮಲ್ಲೇ ಮಲ್ಗೋದು. ಸರಿ, ಹಾಗಾದ್ರೆ ನಿನ್ ಬಟ್ಟೆಗಳನ್ನ ಈ ರೂಮಲ್ಲೇ ಇಟ್ಕೋ. ಸರಿ ಅತ್ತೆ, ಇಲ್ಲೇ ಇಟ್ಕೋತೀನಿ. ಇದಪ್ಪ ಮಜಾ ಅಂದ್ರೆ. ಅಲ್ಲ, ನಾನೇನು ಹಾಗಂದ್ಕೊಂಡೆ, ಇವರಿಬ್ರು ಬೇರೆ ಬೇರೆ ಕೋಣೆಯಲ್ಲೇ ಮಲಗಿರ್ಲಿ, ಇಬ್ರ ಮಧ್ಯನೂ ಹೊಂದಾಣಿಕೆ ಬಾರದೇ ಇರಲಿ, ಇದೆಲ್ಲ ಇಷ್ಟು ಬೇಗ ಈಡೇರ್ಬಿಡೋದಾ? ದೇವ್ರೆ, ನಿಜವಾಗ್ಲೂ ನೀನು ಇದೀಯ ಮರಾಯ. ನನ್ನ ಆಟ ಶುರು ಮಾಡೋಕ್ಕೆ ಎಷ್ಟು ಒಳ್ಳೆ ಸಂದರ್ಭ ಸೃಷ್ಟಿ ಮಾಡಿಕೊಟ್ಟೆಯಲ್ಲ ದೇವ್ರೆ. ನಿನ್ನ ಲೀಲೆ ಅಪಾರ, ಅದಕ್ಕಿಂತ ನಮ್ಮ ಮಳೆಯಂದ್ರ ಲೀಲೆ ಇನ್ನೂ ಅಪಾರ. ಇನ್ನೇನ್ ಮಾಡ್ಲಿ ನಾನು, ನಿನ್ನ ಪ್ರೀತಿ ತಪ್ಪಿಗೆ ನಿನ್ನ ಹೊಗಳೋದೇ ನನ್ನ ಉದ್ಯೋಗ ಆಗ್ಬಿಟ್ಟಿದೆ. ಹಸಿ ಸುಳ್ಳು, ಹೊಗಳೋದಲ್ಲ, ಈಗೀಗ ನನ್ನ ನಂಬಿಸೋದೇ ನಿನ್ನ ಉದ್ಯೋಗ ಆಗಿದೆ. ಯಾಕಾಗಿ ಹೇಳ್ತಿದ್ಯ ಸೋನು? ಮತ್ತಿನ್ನೇನು, ಆ ಮಧು ನಿನ್ ಲೈಫಲ್ಲಿ ಬಂದಾಗಿಂದ ನಾನು ನಿನಗೆ ಥರ್ಡ್ ಪರ್ಸನ್ ಆಗಿದ್ದೀನಿ. ಲೇ ಮೆಂಟಲ್, ನಾನು ಯಾವತ್ತೇ ನಿನ್ನನ್ನು ಹಾಗೆ ನೋಡಿದ್ದೀನಿ? ಯಾವತ್ತಿದ್ರು ನೀನೇ ನನ್ನ ಸಂಗಾತಿ. ಸುಮ್ಮನಿರು ಕೃಷ್, ಇಂಥ ಕಾಕಣ್ಣ ಗುಬ್ಬಣ್ಣ ಕತೆ ಕೇಳ್ಕೊಂಡೆ ಬೆಳೆದೋಳು ನಾನು, ಮತ್ತೆ ಅದೇ ಕತೆ ಹೇಳಿ ಬೋರ್ ಹೊಡಿಸ್ಬೇಡ. ಸೋನು, ಅವಳು ಲೈಫಲ್ಲಿ ಬಂದಿದ್ದು ಬೈ ಆಕ್ಸಿಡೆಂಟ್ ಅನ್ನೋ ವಿಷಯ ನಿನಗೂ ಗೊತ್ತಿದೆ. ಆಕ್ಸಿಡೆಂಟ್ ಅಂದಮೇಲೆ ಡ್ಯಾಮೇಜ್ಗಳು ಇದ್ದೇ ಇರುತ್ತೆ, ಅದು ರೀಕವರ್ ಆಗೋಕ್ಕೋ ಇಲ್ಲ ಕ್ಯೂರ್ ಆಗೋಕ್ಕೋ ಟೈಮ್ ಹಿಡ್ದೇ ಹಿಡಿಯತ್ತಲ್ವಾ ಸೋನು? ಅಲ್ಲಿವರೆಗೂ ಕಾಯೋ ಪೇಷನ್ಸ್ ನಮ್ಗಿರ್ಬೇಕು. ನೀನು ನಂಗೆ ಪೇಷನ್ಸ್ ಪಾಠ ಮಾಡ್ತಾ ಇರೋ. ಅವಳಿ ಮನೆ ಬಿಟ್ಟು ಹೋಗೋದಲ್ಲ, ನನ್ನ ನೋಡಿಸ್ತಾಳೆ, ಅದಕ್ಕೆ ನಿಮ್ಮಮ್ಮನ ಸಾಥ್ ಬೇರೆ. ಏನ್ ಹೇಳ್ತಿದ್ಯ ನೀನು? ಹೌದು ಕೃಷ್, ನಿಮ್ಮಮ್ಮ ಇವತ್ತು ಮತ್ತೆ ಬೇರೆ ಮನೆ ನೋಡ್ಕೊಂಡು ಹೋಗು ಅಂದ್ರು. ನಾನಿಲ್ಲಿದ್ರೆ ನಿನ್ನ ಮತ್ತೆ ಮಧು ಸಂಸಾರ ತೊಂದರೆ ಆಗತ್ತಂತೆ. ಹೇಳು ಕೃಷ್, ನಾನು ಎಲ್ಲಿಗೆ ಹೋಗ್ಲಿ? ಸುಮ್ ಸುಮ್ನೆ ಹೇಗೆಲ್ಲ ಅನ್ನಿಸ್ಕೊಳಕ್ ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ಆವತ್ತೇ ಹೇಳ್ದೆ, ನನ್ನ ಜೀವನ ನಂದು, ನಿನ್ ಜೀವನ ನಿಂದು ಅಂತ. ಕೇಳ್ದೆ ನನ್ನ ಮಾತನ್ನ? ಸೋನು, ನೀನ್ ಯಾಕೆ ಪ್ರತಿಯೊಂದು ಮಾತುಗೂ ಓವರ್ ಎಕ್ಸೈಟ್ ಆಗ್ತೀಯ ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂದ್ ಅರ್ಥ ಮಾಡ್ಕೋ ಸೋನು, ನೀನಂದ್ರೆ ನನಗಿಷ್ಟ. ನಾವಿಬ್ರು ಒಟ್ಟಿಗೆ ಬದುಕಕ್ಕೆ ಕಮಿಟ್ ಆಗಿದ್ದೀವಿ. ಮತ್ತದೇ ಕ್ಯಾಸೆಟ್. ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೋ, ಆಮೇಲೆ ಮಾತಾಡು ನೀನು. ಒಂದ್ಸಲ ಕಮಿಟ್ ಆದ್ಮೇಲೆ ಯಾವತ್ತೂ ಮಾತಕ್ಕೆ ತಪ್ಪವನಲ್ಲ ನಾನು. ಅವ್ರು ಹೇಳಿದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ ಅವರು. ಅವ್ರು ಹೋಗೋವರೆಗೂ ನಮ್ಗಿನ್ನೂ ಮನೆ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀವಿ ಅಂತ ಕತೆ ಹೇಳಿದ್ರಾಯ್ತು. ಇದಕ್ಕೆಲ್ಲ ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೋನು. ಸಾರಿ ಕೃಷ್, ನಾನು ನಿನ್ನ ಜೊತೆ ಕಮಿಟ್ ಆಗಿದ್ದು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡೋಕೆ. ಆದರೆ ನೀನಿಲ್ಲಿ ಬರೀ ಡ್ರಾಮಾ ಮಾಸ್ತಾ ಇರ್ತಾರ, ಡೈಲಿ ನಾಟಕ ಮಾಡು ಅಂತ ಹೇಳ್ತಿದ್ಯಾ. ಐ ಕಾಂಟ್,
ಇಂಥ ಜೀವನ ಬದುಕಕ್ಕೆ ನಿನ್ನ ಜೊತೆಗೆ ಬರಬೇಕಿತ್ತಾ ಕೃಷ್? ಯಾವುದಾದ್ರೂ ಡ್ರಾಮಾ ಕಂಪನಿ ಸೇರ್ಕೊಂಡು ಹ್ಯಾಪಿ ಆಗಿರ್ತಿದ್ದೆ. ಸೋನು, ಯಾಕೆ ಚಿಕ್ಕ ಮಗು ತರ ಥಿಂಕ್ ಮಾಡ್ತಿದೀಯ ನೀನು? ಎಲ್ಲ ಸರಿ ಹೋಗುತ್ತೆ. ಹೋಪ್ ಕಳ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಈಗ ಏನೂ ಆಗಿಲ್ಲ ಅಂದಮೇಲೆ ಯಾಕೆ ನಮ್ಮಿಬ್ಬರು ವಿಷಯ ಇನ್ನೂ ದೊಡ್ಡವ್ರ ಹತ್ರ ಮುಚ್ಚಿಟ್ಟಿದ್ದೀವಿ? ನನಗೆ ಗೊತ್ತಿಲ್ಲ ಕೃಷ್, ನೀನೇ ಹೋಗಿ ಹೇಳ್ತೀಯೋ ಅಥವಾ ನಾನೇ ಅಂಕಲ್ ಆಂಟಿ ಹತ್ರ ಎಲ್ಲ ವಿಷಯ ಹೇಳೋ? ಡಿಸೈಡ್ ಮಾಡು. ಸೂಜಿಲ್ ಮುಗಿಯೋ ಕೆಲಸಕ್ಕೆ ಹಾರೆ ತಗೊಂಡ್ರಂತೆ. ಹಾಗಾಯ್ತು ನೀನ್ ಮಾಡಕ್ ಹೊರಟಿರೋದು. ಸುಮ್ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ ಸೋನು, ಕೂಲ್ ಆಗು. ಇವತ್ ಸಂಜೆ ನಾನು ನೀನು ಯಾವ್ದಾದ್ರು ಸಿನಿಮಾಗ್ ಹೋಗಿ ಬರೋಣ. ಆಗ ಮೈಂಡ್ಗೆ ಬೇರೆ ಯಾವ್ದಾದ್ರು ಟ್ರ್ಯಾಕ್ ಸಿಗತ್ತೆ, ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಏನೋಪ್ಪ, ಅದೇನ್ ಮೋಡಿ ಮಾಡ್ತೀಯೋ ನೀನು. ನೀನ್ ಹೇಳಿದಕ್ಕೆಲ್ಲ ಹುಚ್ಚಿ ತರ ಒಪ್ಕೊಂಡ್ ಬಿಡ್ತೀನಿ ನಾನು. ಸರಿ, ಹಾಗೆ ಮಾಡೋಣ. ನಂಗೂ ಆ ಮನೆಗೆ ಹೋದ್ರೆ ಮೈಯೆಲ್ಲ ಉರಿಯತ್ತೆ. ನಿಮ್ಮಪ್ಪ ಅಮ್ಮ ಅವಮ್ಮ ಎಲ್ಲ ಇರಿಟೇಟಿಂಗ್ ಕ್ಯಾರೆಕ್ಟರ್ಸ್. ಅವ್ರ ಮುಖಗಳು ನೋಡೋಕ್ಕಿಂತ ಹಾರರ್ ಸಿನಿಮಾ ನೋಡೋದೇ ಮೇಲು. ಅದೇನೇ ಆಗಿರ್ಲಿ, ನೀನ್ ಕೂಲ್ ಆಗಿದ್ರೆ ನನಗಷ್ಟೇ ಸಾಕು. ಕೆಲವು ಯುದ್ಧಗಳನ್ನ ಶಾಂತಿ ಮಾರ್ಗದಲ್ಲೇ ಗೆಲ್ಬೇಕಂತೆ. ನಾವೀಗ ಮಾಡ್ಬೇಕಾಗಿರೋ ಯುದ್ಧನೂ ಅದೇ. ಅದೇನೋ ಪಾರ್ಟಿ ಅಂತೆ, ಹೇಗಿರುತ್ತೆ? ಪಿಕ್ಚರ್ನಲ್ಲಿ ತೋರಿಸ್ತಾರಲ್ಲ ಹಾಗಿರುತ್ತಾ? ಎಲ್ಲರೂ ಹಾಡು ಹೇಳ್ಕೊಂಡು ಕುಣ್ಕೊಂಡು ಅಂದ್ರೆ ನಾನು ಹಾಡು ಹೇಳ್ಬೇಕಾಗುತ್ತೆ. ಯಾವ ಹಾಡು ಹೇಳಿ? ಹಾಡೋದಿದ್ರೆ ಈಗ್ಲೇ ತಾಲೀಮ್ ಮಾಡ್ಕೋಬೇಕು. ತಾಲೀಮ್ ಆಮೇಲೆ ಯಾವ ಸೀರೆ ಉಟ್ಕೊಳ್ಳಿ ನಾನು? ಇವ್ರು ಯಾವ ಬಟ್ಟೆನೂ ನನ್ನ ಬಟ್ಟೆಗೆ ಹೊಂದಾಣಿಕೆ ಆಗ್ತಾನೆ ಇಲ್ಲ. ನೋಡೆ, ಆ ಮಗು ಎಷ್ಟು ಸಂಭ್ರಮ ಪಡ್ತಾ ಇದ್ದಾಳೆ, ತುಂಬಾ ಖುಷಿಯಾಗಿದ್ದಾಳೆ. ನಾವಿಲ್ಲಿಗೆ ಬಂದು ಪಾರ್ಟಿಂದ ಅರೇಂಜ್ ಮಾಡಿದ್ದಕ್ಕೆ ಈ ಮಗು ಮುಖದಲ್ಲಿ ಇವತ್ತು ನಗು ಕಾಣಿಸ್ತಾ ಇದೆ. ಇಲ್ಲ ಅಂದಿದ್ರೆ ಆ ಕಳ್ಳನ ಮಗ ಯಾವತ್ತೂ ಈ ಮಗು ಮುಖದಲ್ಲಿ ನಗು ಕಾಣಿಸ್ತಾನೆ ಇರಲಿಲ್ಲ. ಲ್ಯಾಪ್ಟಾಪ್ ಇಟ್ಕೊಂಡೇ ಕೂತಿರೋಣ. ಹೌದು ರೀ, ನಾವು ಸರಿಯಾದ ಟೈಮಿಗೆ ಬಂದ್ವಿ. ಇನ್ ಮುಂದೆ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಒಳ್ಳೇದಾಗತ್ತೆ ಕಣೆ, ಚಿಂತೆ ಯಾಕೆ ಮಾಡ್ತಾ ಇದೆಯಾ? ನಾವು ಯಾರಿಗೂ ಕೆಟ್ಟದ್ ಮಾಡಿಲ್ವಲ್ಲ. ಹೋಗು, ಆ ಮಗನ ವಿಚಾರಿಸು, ಏನ್ ಬೇಕು ಏನ್ ಬೇಡ ಕೇಳು. ಅದಂತೂ ಏನೂ ಹೇಳಲ್ಲ, ಸುಮ್ಮನೆ ಇದ್ದು ಬಿಡುತ್ತೆ. ಹೋಗು ಹೋಗು ಹೋಗು. ಸರಿ, ಮಧು ಹೇಳಿ ಅಮ್ಮ. ನಾಳೆ ಪಾರ್ಟಿಗೆ ಯಾವ ಬಟ್ಟೆ ಹಾಕೊಳ್ಳೋದು ಅಂತ ಯೋಚಿಸ್ತಾ ಇದೀಯಾ? ಹೌದು, ಆದ್ರೆ ಯಾವುದೋ ಅವ್ರ ಬಟ್ಟೆ ಜೊತೆ ಮ್ಯಾಚಿಂಗ್ ಆಗ್ತಿಲ್ಲ ಅಮ್ಮ. ಹೌದಲ್ಲ, ಹೊಸ ಬಟ್ಟೆ ತಗೋ ಅಂದ್ರೆ ಬೇಡ ಅಂತೀಯ. ಯಾಕೆ ಯಾಕೆ ಬೇಡ ಅಂತ ಅವಳು? ಓಹೋ, ಕೊಡ್ಸಲ್ಲ ಅಂತನಾ ರಾಜ್ಕುಮಾರ? ಇಲ್ಲ ಮಾವ, ನಾನೇ ಬೇಡ ಅಂದೆ. ಕುಸೆ, ಬೇಡ ಅನ್ಬೇಡ, ತಗೋ. ನಿನಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ತಗೋ, ನಾನು ಹೇಳ್ತೀನಿ ಕೃಷ್ಣಿಗೆ. ಬೇಡ ಮಾವ. ಸುಮ್ಮನಿರು ಮಧು, ಹೆಣ್ಮಕ್ಳು ಹೊಸ ಬಟ್ಟೆನ ಬೇಡ ಅನ್ಬಾರ್ದು. ಹೆಣ್ಮಕ್ಳು ಮನೆಗೆ ಸೌಭಾಗ್ಯ ಲಕ್ಷ್ಮಿಯರಿದ್ದ ಹಾಗೆ ಪಳಪಳ ಅಂತ ಯಾವಾಗ್ಲೂ ಹೊಳಿತಾ ಇರಬೇಕು ಗೊತ್ತಾ? ಅಮ್ಮ ಬೇಡಾಗಿತ್ತು. ಚುಪ್, ಸುಮ್ಮನೆ ಇರಬೇಕು. ಈ ವಿಷಯದಲ್ಲಿ ನೀನು ಹಠ ಮಾಡಬಾರ್ದು. ನಾವೇನು ಹೇಳ್ತೀವೋ ಅದನ್ನೇ ಕೇಳಬೇಕು ಗೊತ್ತಾ? ಇರು, ಬಂದೆ. ಜಾಣ ಮಗು. ಪದ್ಮಾ, ನಂಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡು. ಗರ್ಕೆನೆ ಕುಯ್ದಿಲ್ಲ, ಗಣಪತಿ ಪೂಜೆಗೆ ಎಲ್ಲ ರೆಡಿ ಆಯ್ತು ಅಂತ ನನ್ನ ಹತ್ರನೇ ಹೇಳ್ತಾ ಇದೀಯ ನೀನು? ಏಯ್, ಯಾವ ಸ್ಕೂಲಲ್ಲ ಓದಿದ್ ನೀನು? ಅಪ್ಪ,
ಏನಾಗಿಲ್ಲ, ಮನಸ್ಸಲ್ಲಿ ಏನಿಟ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರಾ? ಮೊದಲು ಅದನ್ನು ಹೇಳಿ. ಇನ್ನೇನು, ನೀನು ಮಧುಗೆ ಹೊಸ ಬಟ್ಟೆ ಕೊಡ್ಸಿದ್ಯಾ? ಏನಪ್ಪ ಏನ ಯಾಗ್ಯ ಈಗ ಬದ್ಯಾ? ಹೌದಪ್ಪ. ಸರಿ ಸರಿ ಸರಿ. ಮಧು ಮಾವ ಬಾಕಂದ ಇಲ್ಲಿ ಏನಯ್ಯ, ಪಾರ್ಟಿಗೆಲ್ಲ ಅರೇಂಜ್ಮೆಂಟ್ ಆಯ್ತಾ? ಹಾಪ ಎಲ್ಲ ಆಯ್ತಲ್ಲ. ತೆಗೆದು ಬಾರಿಸ್ಬಿಡ್ತೀನಿ ನೋಡು. ಎಲ್ಲೋ ಎಲ್ಲ ಆಗಿದ್ದು? ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ಅಪ್ಪ? ಎಲ್ಲ ಆಗಿದೆ. ನಿನ್ ತಲೆ ಗರ್ಕೆನೆ ಕುಯ್ದಿಲ್ಲ, ಗಣಪತಿ ಪೂಜೆಗೆ ಎಲ್ಲ ರೆಡಿ ಆಯ್ತು ಅಂತ ನನ್ನ ಹತ್ರನೇ ಹೇಳ್ತಾ ಇದೀಯ ನೀನು? ಏಯ್, ಯಾವ ಸ್ಕೂಲಲ್ಲ ಓದಿದ್ ನೀನು? ಅಪ್ಪ ಏನಾಗಿಲ್ಲ, ಮನಸ್ಸಲ್ಲಿ ಏನಿಟ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರಾ? ಮೊದಲು ಅದನ್ನು ಹೇಳಿ. ಇನ್ನೇನು, ನೀನು ಮಧುಗೆ ಹೊಸ ಬಟ್ಟೆ ಕೊಡ್ಸಿದ್ಯಾ? ಉತ್ತರ ಕೊಡು. ಯಾತಕ್ಕೆ ಸುಮ್ಮನೆ ನಿಂತೆ? ಮೊದಲು ಇವಳು ಕರ್ಕೊಂಡು ಹೋಗಿ ಪಾರ್ಟಿಗೆ ಏನೇನು ಡ್ರೆಸ್ ಬೇಕೋ ಅವಳಿಗೆ ಅದನ್ನೆಲ್ಲ ಕೊಡಿಸ್ಬೇಕು. ಅಪ್ಪ ಅದು ಈಗ ತಾನೇ ಕೆಲಸದಿಂದ ಬಂದಿದ್ದೀನಿ, ಸುಸ್ತಾಗಿದೆ. ಓಹೋ ಪಾಪ, ಈಗ ತಾನೇ ಬೆಟ್ಟ ಎಲ್ಲ ಕಡಿದು ಬಯಲು ಮಾಡಿ ಬಂದಿದ್ಯಾ? ತುಂಬ ಸುಸ್ತಾಗಿರುತ್ತಲ್ಲ ನಿನಗೆ? ನಾಚಿಕೆ ಆಗ್ತಾ ಇಲ್ವಾ ನಿನಗೆ? ಅಲ್ವ ಕೃಷ್ಣ, ಪಾರ್ಟಿಲಿ ಎಲ್ರಿಗೂ ಇವನ್ನ ಪರಿಚಯ ಮಾಡಿಸೋದಿಲ್ವಾ? ಇವಳು ಚೆನ್ನಾಗಿ ಕಾಣೋದು ಬೇಡ್ವಾ? ಮೊದಲು ಇವಳನ್ನ ಕರ್ಕೊಂಡೋಗಿ ಹೊಸ ಬಟ್ಟೆ ಕೊಡಿಸ್ಕೊಂಡ್ ಬಾ. ಏನೇ, ಹೊಸ ಬಟ್ಟೆ ಬೇಕಾ ನಿನಗೆ? ಬೇಡ, ನಂಗಿರೋ ಬಟ್ಟೆನೇ ಸಾಕು, ಇದರಲ್ಲೇ ಯಾವ್ದನ್ನಾದ್ರೂ ಹಾಕೋತೀನಿ. ಓ ಮೇರಿ ಮೇರಿ, ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ನಿನಗೆ ಬೇಕಾದಂಗೆ ನನ್ನ ಆಟ ಆಡಿಸಿದ್ಯಾ ಅಲ್ವಾ? ಇವರು ಇಲ್ಲಿಂದ ಹೋಗ್ಲಿ, ನಿನಗಿದೆ ಹಬ್ಬ, ಆವತ್ತು ನಿನ್ನ ಸಪೋರ್ಟ್ಗೆ ನಿಲ್ಲೋದಕ್ಕೆ ಯಾರೂ ಇರಲ್ಲ. ನೀನು ಅತ್ರು ಯಾರು ಕೇಳೋರಿಲ್ಲ, ಸತ್ರು ಕೇಳೋದಿಲ್ಲ. ಏನು ನೀನು, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತಂತೆ, ನೀನು ಅದೇ ಆಗ್ತಾ ಇದೀಯ. ನೀವು ಒಂದೊಂದು ಸರ್ತಿ ನೀನು ನಡ್ಕೊಳ್ಳೋದು ನೋಡಿದ್ರೆ ನೀನು ನಮ್ಮ ಮಗಾನೇ ಅಲ್ವೇನು ಅನ್ಸುತ್ತೆ. ಅಲ್ಲ ಅಪ್ಪ, ಅಲ್ಲನೂ ಅಲ್ಲ ಬೆಲ್ಲನೂ ಅಲ್ಲ, ಅದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಮೊದಲೇ ಆ ಮಗು ಸಂಕೋಚದ ಮುದ್ದೆ ಕಣ, ನೀನು ಅವಳನ್ನ ಕೇಳ್ತಾ ಇದೆಯಲ್ಲ, ನೀನು ಅವಳನ್ನ ಏನ್ ಕೇಳಿದ್ರು ಅವಳು ಬೇಡ ಅಂತಾನೆ ಹೇಳೋದು. ನಮ್ಗೆ ಕೊಡ್ಸಕ್ ಯೋಗ್ಯತೆ ಇಲ್ಲ ಅಂತಲ್ಲ, ನೀನು ಅವಳ ಗಂಡ, ನೀನು ಅವಳಿಗೆ ಏನು ಬೇಕು ಏನು ಬೇಡ ನೀನು ನೋಡ್ಕೋಬೇಕು. ಆ ಮಗು ಏನಾದರೂ ಹೇಳಿ ಅವಳನ್ನು ಶಾಪಿಂಗ್ ಕರ್ಕೊಂಡು ಹೋಗಿ ಅವಳಿಗೆ ಏನೇನು ಬೇಕೋ ಕೊಡಿಸ್ಬೇಕು. ಸೋನು ವೆರಿ ಸಾರಿ, ಆಕ್ಚುಲಿ ನಾನು ನೀನು ಇವತ್ತು ಸಿನಿಮಾಗೆ ಹೋಗೋಣ ಅಂತ ಹೇಳಿದ್ದೆ, ಆದರೆ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ನಾಳೆ ಹೋಗೋಣವಾ? ಇಟ್ಸ್ ಓಕೆ ಬಿಡು, ನಾಳೆ ನಿಮಗೆ ಶಾಪಿಂಗ್ ಇಲ್ಲದೆ ಇದ್ರೆ ಹೋಗೋಣ. ವಾಟ್
ನಿಮಿಷ ಕಾರ್ ನಿಲ್ಸಿ. ಅಣ್ಣ ಸೀರೆಗಳನ್ನ ತೋರಿಸ್ತೀರಾ? ಕೃಷ್ಣ ಮಧುನ್ ಕರ್ಕೊಂಡು ಶಾಪಿಂಗ್ ಬಂದಿದ್ದಾನೆ ಅಂದ್ರೆ ಅವನು ನನ್ನ ಮುಂದೆ ಮಧುನ ಕಂಡ್ರೆ ಆಗ್ತಿರೋ ರೀತಿಲಿ ನಾಟಕ ಆಡ್ತಿದ್ದಾನ? ನನ್ನ ಪ್ಲೀಸ್ ಮಾಡಿ ಆಫೀಸಿಗೆ ಕಳಿಸಿ, ಇವನ್ ಇವಳ ಜೊತೆ ಊರ್ ಸುತ್ತಾ ಇದ್ದಾನ? ಹೀಗೆ ಬಿಟ್ರೆ ಇವ್ ನನ್ ಕೈ ತಪ್ಪು ಹೋಗೋದ್ರಲ್ಲಿ ಯಾವ ಡೌಟು ಇಲ್ಲ. ನೋಡೋಣ. ಏನ್ ಹೇಳೋದು, ಸಾರಿ ಸೋನು, ಸ್ವಲ್ಪ ಬಿಸಿ ಇದ್ದೆ ಅದಕ್ಕೆ ಫೋನ್ ಪಿಕ್ ಮಾಡೋದು ಲೇಟ್ ಆಯ್ತು. ಇರ್ಲಿ, ಪರವಾಗಿಲ್ಲ. ಮತ್ತೆ ಏನ್ ಸಮಾಚಾರ? ನಥಿಂಗ್ ಸೋನು, ವೆರಿ ಸಾರಿ. ಆಕ್ಚುಲಿ ನಾನು ನೀನು ಇವತ್ತು ಸಿನಿಮಾಗೆ ಹೋಗೋಣ ಅಂತ ಹೇಳಿದ್ದೆ, ಆದ್ರೆ ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಬಂದಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ನಾಳೆ ಹೋಗೋಣವಾ? ಇಟ್ಸ್ ಓಕೆ ಬಿಡು, ನಾಳೆ ನಿಂಗೆ ಶಾಪಿಂಗ್ ಇಲ್ಲದೆ ಇದ್ರೆ ಹೋಗೋಣ. ವಾಟ್? ಅಲ್ಲ ಕಣೋ, ಊರಿಂದ ಅವರೆಲ್ಲ ಬಂದಿದ್ದಾರಲ್ಲ, ಅವ್ರನ್ನ ಕರ್ಕೊಂಡು ನೀನ್ ಶಾಪಿಂಗ್ ಹೋಗ್ಲಿಲ್ಲ ಅಂದ್ರೆ ಸಿನ್ನಾಗ ಹೋಗೋಣ ಅಂದೆ. ಓ ಓಕೆ, ಸಾರಿ ಡಿಯರ್. ಅದೇನು ಮಾತ್ ಮಾತಿಗೆ ಸಾರಿ ಕೇಳ್ತಿದ್ಯಾ? ಸರಿ ಬಿಡು, ನಾನೀಗ ಮನೆಗೆ ಹೋಗ್ತೀನಿ. ನಾನು ಅನ್ಕೊಂಡಿದ್ದೆ ಸರಿ, ಈ ಕ್ರಿಶ್ ನನ್ನ ಫೂಲ್ ಮಾಡ್ತಿದ್ದಾನೆ. ಹೇಗಂದ್ರೂ ನನ್ನ ಬಿಟ್ಟು ಹೋಗಲ್ಲ ಅಂತ ಗೊತ್ತು ಅವನಿಗೆ, ಅದಕ್ಕೆ ನನ್ನ ಹತ್ರ ಡಬ್ಬಲ್ಗೆ ಮಾಡ್ತಿದ್ದಾನೆ. ಛೇ, ಇವನ್ನ ನಂಬಿ ನನ್ನ ಲೈಫ್ ಹಾಳು ಮಾಡ್ಕೊಳ್ತಿದ್ದೀನ? ಇಲ್ಲ ಇಲ್ಲ, ನನ್ನ ಕೃಷಿ ಹೀಗೆ ಅಂತ ನನ್ನ ಹತ್ರ ಕಲ್ಪಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ನಿನ್ಗ್ಯಾರು ಹರ್ಟ್ ಮಾಡಿದ್ರು ಸೋನು? ಇನ್ಯಾರು, ನೀನೆ ನೀನೆ ನನಗ್ ಮತ್ತೆ ಮತ್ತೆ ಸುಳ್ಳು ಹೇಳಿ ಹರ್ಟ್ ಮಾಡ್ತಾ ಇದೀಯಾ ಸೋನು? ನಾನ್ ನಿನಗ್ ಸುಳ್ಳು ಹೇಳದ್ನ? ಇಲ್ಲ, ನಾನ್ ಯಾಕೆ ಹೇಳು ನಿಂಗ್ ಸುಳ್ಳು ಹೇಳಿ? ಡ್ರಾಮಾ ಬೇಡ ಕೃಷ್, ಸಂಜೆ ನಿನ್ನ ಮತ್ತೆ ಮಧುನ ಬಟ್ಟೆ ಅಂಗಡಿ ಹತ್ರ ನೋಡಿನೆ ಕಾಲ್ ಮಾಡಿದ್ ನಾನು. For more updates, like us on Facebook, follow us on Twitter and Google Plus, and watch us on YouTube.